ಬ್ರಿಟಿಷ್ ಎಲೆಕ್ಷನ್ ಪ್ಲಾನ್ಗೂ ಮುನ್ನ ಕಾಂಗ್ರೆಸ್ ಮಾಡೋದಿಕ್ಕೆ ಹೊರಟಿದ್ದು ಏನು, ಲೋಕಸಭಾ ಫಲಿತಾಂಶದ ಬಳಿಕ ಮಾಡಲು ಹೊರಟಿರುವಂತಹ ಆ ಕೆಲಸ ಯಾವುದು ಅನ್ನುವಂಥದ್ದೇ ಕುತೂಹಲ. ಫ್ರೆಶ್ ಎಲೆಕ್ಷನ್ ಪ್ಲಾನ್ಗೂ ಮುನ್ನ ಕಾಂಗ್ರೆಸ್ ಮಾಡೋದಿಕ್ಕೆ ಹೊರಟಿರೋದು ಏನು, ಹಾಗಾದ್ರೆ ಲೋಕಸಭಾ ಫಲಿತಾಂಶದ ಬಳಿಕ ಮಾಡಲು ಹೊರಟಿರುವಂತಹ ಕೆಲಸ ಯಾವುದು, ಆ ಕೆಲಸ ಯಾವುದು, ಅದ್ಯಾವ ಕಾರಣ ಮುಂದಿಟ್ಟುಕೊಂಡು ನಾಯಕರು ಕೈ ಕೊಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲ ಕೆರಳಿಸ್ತಾ ಇರುವಂತಹ ವಿಚಾರ. ಫ್ರೆಶ್ ಎಲೆಕ್ಷನ್ ಪ್ಲಾನ್ಗೂ ಮುನ್ನ ಕಾಂಗ್ರೆಸ್ ಮಾಡೋದಿಕ್ಕೆ ಹೊರಟಿದ್ದು ಏನು, ಹಾಗಾದ್ರೆ ಆ ಕೆಲಸ ಯಾವುದು, ದೋಸ್ತಿ ದಂಗಲ್ಗೆ ಯಾವ ರೀತಿ ಗುಂಟು ನೆಪ ಒಡಲಾಗ್ತಾ ಇದೆ, ಲೋಕಸಭಾ ಫಲಿತಾಂಶದ ಬಳಿಕ ಮಾಡೋದಿಕ್ಕೆ ಹೊರಟಂತಹ ಆ ಕೆಲಸ ಯಾವುದು ಅಂತ ಶಾಸಕರೊಂದಿಗೆ ಸಿಎಂ 1-to-1 ಮಾತುಕತೆಗೆ ನಾಯಕರು ಒತ್ತಡವನ್ನ ಹೇರಿದ್ದು ಸಿಎಂ ವಿರುದ್ಧ ಕಾಂಗ್ರೆಸ್ ಶಾಸಕರು ಅಸಮಾಧಾನ ವ್ಯಕ್ತಪಡಿಸುವಂತೆ ಪ್ಲಾನ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ಸಿಎಂ ವಿರುದ್ಧ ಕಾಂಗ್ರೆಸ್ ಶಾಸಕರು ಅಸಮಾಧಾನ ವ್ಯಕ್ತಪಡಿಸುವಂತೆ ಪ್ಲಾನ್ ಮಾಡಲಾಗಿದ್ದು ಮೈತ್ರಿ ಪಕ್ಷಗಳ ನಡುವೆ ಮೂಡಿರುವಂತಹ ಸಮಸ್ಯೆಯನ್ನ ಸರಿಪಡಿಸೋದು, ಎಲ್ಲಾ ಕೆಲಸಗಳು ಕೂಡ ಸ್ಟ್ರೀಮ್ ಲೈನ್ ಆಗಲೇಬೇಕು ಅನ್ನುವಂತಹ ಒತ್ತಡವನ್ನ ಹಾಕುವಂತಹ ಪ್ಲಾನ್ ಕಾಂಗ್ರೆಸ್ದು ಆಗಿತ್ತು ಅನ್ನುವಂತಹ ಮಾಹಿತಿ. ಶಾಸಕರೊಂದಿಗೆ ಸಿಎಂ 1-to-1 ಮಾತುಕತೆಗೆ ನಾಯಕರು ಒತ್ತಡವನ್ನ ಹೇರೋದು, ಈ ಮೂಲಕ ಸಿಎಂ ವಿರುದ್ಧ ಕಾಂಗ್ರೆಸ್ ಶಾಸಕರು ಅಸಮಾಧಾನ ವ್ಯಕ್ತಪಡಿಸುವಂತೆ ಪ್ಲಾನ್ ಮಾಡಲಾಗಿದ್ದು ಅದಾದ ಮೇಲೆ ಎಲ್ಲಾ ಕೆಲಸವನ್ನ ಕೂಡ ಸ್ಟ್ರೀಮ್ ಲೈನ್ ಮಾಡಬೇಕು, ಮೈತ್ರಿ ಪಕ್ಷಗಳ ನಡುವೆ ಮೂಡಿರುವಂತಹ ಸಮಸ್ಯೆಯನ್ನ ಸರಿಪಡಿಸೋದು, ಅದರ ಜೊತೆಗೆ ಸ್ಟ್ರೀಮ್ ಲೈನ್ ಮಾಡಬೇಕು, ಎಲ್ಲಾ ಕೆಲಸಗಳು ಕೂಡ ಸ್ಟ್ರೀಮ್ ಲೈನ್ ಆಗಲೇಬೇಕು ಅನ್ನುವಂತಹ ಒತ್ತಡವನ್ನ ಹಾಕೋದು. ಇದು ದೋಸ್ತಿ ನಡುವೆ ಈ ರೀತಿಯ ಒತ್ತಡ ತಂತ್ರವನ್ನ ಪ್ಲಾನ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ಶಾಸಕರೊಂದಿಗೆ ಒಂದು ಕಡೆ ಸಿಎಂ 1-to-1 ಮಾತುಕತೆಗೆ ನಾಯಕರು ಒತ್ತಡವನ್ನ ಹೇರೋದು, ನಂತರ ಸಿಎಂ ವಿರುದ್ಧ ಕಾಂಗ್ರೆಸ್ ಶಾಸಕರು ಪ್ರತಿಯೊಬ್ಬರು ಕೂಡ ಅಸಮಾಧಾನ ವ್ಯಕ್ತಪಡಿಸುವಂತೆ ಒಂದು ರೀತಿಯಲ್ಲಿ ನೋಡ್ಕೊಳ್ಳೋದು, ಅದಾದ ಮೇಲೆ ಮೈತ್ರಿ ಪಕ್ಷಗಳ ನಡುವೆ ಮೂಡಿರುವಂತಹ ಸಮಸ್ಯೆಯನ್ನ ಆ ಸಂದರ್ಭ ಸರಿಪಡಿಸೋದು, ಮತ್ತೆ ಎಲ್ಲಾ ಕೆಲಸಗಳು ಕೂಡ ಸ್ಟ್ರೀಮ್ ಲೈನ್ ಆಗ್ಲೇಬೇಕು ಅನ್ನುವಂತಹ ಒತ್ತಡವನ್ನ ಸಿಎಂ ಮೇಲೆ ಹೇರೋದು, ಇದು ಈಗ ಕಾಂಗ್ರೆಸ್ನ ಪ್ಲಾನ್ ಆಗಿತ್ತು ಅನ್ನುವಂತಹ ಮಾಹಿತಿ. ಫ್ರೆಶ್ ಎಲೆಕ್ಷನ್ ಪ್ಲಾನ್ಗೂ ಮುನ್ನ ಕಾಂಗ್ರೆಸ್ ಮಾಡೋದಿಕ್ಕೆ ಹೊರಟಂತಹ ಪ್ಲಾನ್ ಇದಾಗಿತ್ತು ಅನ್ನೋದು, ಲೋಕಸಭಾ ಫಲಿತಾಂಶದ ಬಳಿಕ ಮಾಡೋದಕ್ಕೆ ಹೊರಟಿರುವಂತಹ ಕೆಲಸ ಯಾವುದು ಅನ್ನೋದು ಈಗ ರಿವೀಲ್ ಆಗಿರೋದು. ಕಾಂಗ್ರೆಸ್ ಶಾಸಕರ ಕೈಗೆ ಸಿಎಂ ಸಿಗ್ಲೇಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಹಾಕೋದು, ಇಲ್ಲದೆ ಹೋದ್ರೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮ್ಗೆ ಅನ್ನುವಂತಹ ಒಂದು ಡಿಸಿಷನ್ ಅನ್ನ ದೋಸ್ತಿಗಳ ನಡುವೆ ಕಾಂಗ್ರೆಸ್ ತೆಗೆದುಕೊಳ್ಳೋದಿಕ್ಕೆ ಮುಂದಾಗತ್ತೆ ಅನ್ನೋದು. ಶಾಸಕರೊಂದಿಗೆ ಒಂದು ಕಡೆ ಸಿಎಂ 1-to-1 ಮಾತುಕತೆಗೆ ನಾಯಕರು ಒತ್ತಡವನ್ನ ಹೇರೋದು, ಅದರ ಜೊತೆಗೆ ಮೈತ್ರಿ ಪಕ್ಷಗಳ ನಡುವೆ ಮೂಡಿರುವಂತಹ ಅಸಮಾಧಾನವನ್ನ ಸರಿಪಡಿಸುದು, ಅದೇ ಸಂದರ್ಭದಲ್ಲಿ ಸಿಎಂ ವಿರುದ್ಧ ಕಾಂಗ್ರೆಸ್ ಶಾಸಕರು ಅಸಮಾಧಾನ ವ್ಯಕ್ತಪಡಿಸುವಂತೆ ಈಗಾಗಲೇ ಎಲ್ಲ ಪ್ಲಾನ್ಗಳನ್ನ ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ಈ ಮೂಲಕ ಈಗ ದೋಸ್ತಿ ನಡುವೆ ಯಾವ ರೀತಿ ಒತ್ತಡ ಕ್ರಿಯೇಟ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರೋದು. ಶಾಸಕರೊಂದಿಗೆ ಸಿಎಂ 1-to-1 ಮಾತುಕತೆ ನಡೆಸಬೇಕು, ಸಿಎಂ ವಿರುದ್ಧ ಕಾಂಗ್ರೆಸ್ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಬೇಕು, ಅದಾದ್ಮೇಲೆ ಎಲ್ಲಾ ಕೆಲಸ ಸ್ಟ್ರೀಮ್ ಲೈನ್ ಆಗಬೇಕು ಅನ್ನುವಂತಹ ಒತ್ತಡವನ್ನ ಹಾಕಬೇಕು ಅನ್ನುವಂತಹ ವಿಚಾರ. ಇದೆಲ್ಲವೂ ಕೂಡ ಲೋಕಸಭೆ ಎಲೆಕ್ಷನ್ ನ ರಿಸಲ್ಟ್ ನ ನಂತರ ಕಾರ್ಯಗತ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಅಂತ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ವತಃ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಾಗರಾಜ್ ಯಾದವ್ ಅವರೀಗ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಯಾದವ್ ಅವರೇ, ಈಗ ಲೋಕಸಭಾ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಮಾಡೋದಿಕ್ಕೆ ಹೊರಟಿರುವಂತಹ ಮೊದಲ ಕೆಲಸ ಇದು ಅನ್ನುವಂತಹ ಮಾಹಿತಿ ಇಲ್ಲ ನೋಡಿ, ನೀವು ನಿಮ್ಮ ಟಿವಿನ ನೋಡ್ತಾ ಇದಾಗ್ಲೇ ಕೂಡ ವಿಚಾರ ಏನ್ ಬಂದಿದೆ ಅಂದ್ರೆ ಸಿದ್ದರಾಮಯ್ಯ ಅವರು ಮತ್ತೊಂದ್ಸರಿ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂತ ಎಲ್ಲ ಕಾಂಗ್ರೆಸ್ಸಿಗರ ಆಶಯನೇ. ಯಾಕಂದ್ರೆ ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲ, ಕಾಂಗ್ರೆಸ್ನ ಆಡಳಿತ ಬರಬೇಕು, ಏಕಪಕ್ಷೀಯವಾಗಿ ಅಧಿಕಾರ ನಡೆಸಬೇಕು ಅಂತ ಕಾಂಗ್ರೆಸ್ನ ಗುರಿ ಕೂಡ ನಿಜಾನೇ. ಯಾಕಿಲ್ಲ ಅಂತ ಹೇಳ್ಬೇಕು, ನಾವ್ಯಾರು ರಾಜಕಾರಣಿಗಳು ಸನ್ಯಾಸಿಗಳೆಲ್ಲ ನಮ್ಮ ಪಕ್ಷ ಇರತಕ್ಕಂಥದ್ದು ಆಡಳಿತ ನಡೆಸಬೇಕು, ನಾವು ಜನಗಳ ಸೇವೆ ಮಾಡಬೇಕು ಅಂದ್ರೆ ನಮ್ಮ ಗುರಿ. ಅದರಲ್ಲಿ ಸುಧಾಕರ್ ಅವರು ಹೇಳಿದ ವಿಚಾರನ ಈಗ ಮತ್ತೆ ಎಂ ಬಿ ಪಾಟೀಲ್ ಅವರು ಹೇಳಿರ್ತಕ್ಕ ವಿಚಾರದಲ್ಲಿ ಏನೂ ತಪ್ಪಿಲ್ಲ ಅಂದ್ರೆ ನನ್ನ ಭಾವನೆ. ಅಧಿಕೃತವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಪಕ್ಷ ಒಂದು ವೇಳೆ ಏಕಪಕ್ಷೀಯವಾಗಿ ಅಧಿಕಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಅವರು ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು, ಅವರು 5 ವರ್ಷಗಳಲ್ಲಿ ಉತ್ತಮವಾದ ಕೆಲಸ ಮಾಡಿದ್ರೆ ಇನ್ನೊಂದು ಟರ್ಮ್ ಕೊಟ್ಟರೋದ್ರಲ್ಲಿ ತಪ್ಪಿಲ್ಲ ಅಂತೇಳಿ ಎಂ ಬಿ ಪಾಟೀಲ್ ಅವರ ಪ್ರತಿಪಾದನೆ ಮಾಡಿರ್ತಕ್ಕಂಥ ನಾನು ಕೂಡ ಸ್ವಾಗತ ಮಾಡ್ತೇನೆ. ಮತ್ತೆ ಸೋಮಶೇಖರ್ ಅವರ ವಿಚಾರ ಇರ್ಬೋದು, ಇನ್ನೊಬ್ಬ ಶಾಸಕರ ವಿಚಾರ ಇರ್ಬೋದು, ಸಿಎಂ ಮೇಲೆ ಒತ್ತಡ ತರತಕ್ಕ ವಿಚಾರಗಳಂದ್ರೆ ನಾವು ಶಾಸಕರಾಗಿ ನಾವು ಜವಾಬ್ದಾರಿ ನಡೆಸಬೇಕಾಗ್ತದೆ, ನಾವು ಕೆಲಸಗಳನ್ನ ಮಾಡ್ಕೊಡ್ಬೇಕಾಗ್ತದೆ, ನಮ್ಮ ಮಾತಿಗೆ ಈಗ ತಾವು ಕಿವಿ ಕೊಡಬೇಕು ಅಂತಕ್ಕಂಥ ವಿಚಾರನ ಚೀಫ್ ಮಿನಿಸ್ಟರ್ ಹತ್ರ ಕೇಳ್ತಕ್ಕದು ಇಂಟರ್ ಪಾರ್ಟಿ ಡೆಮೋಕ್ರಸಿಯಲ್ಲಿ ಇಟ್ ಇಸ್ ಅಲೌಡ್, ನಥಿಂಗ್ ರಾಂಗ್. ಅಲ್ಲಲ್ಲ, ಇದು ಇದೆಲ್ಲ ಹಕ್ಕು, ಈ ರೈಟ್ಸ್ ಬಗ್ಗೆ ಎಲ್ಲ ಮಾತಾಡೋದೆಲ್ಲ ಕರೆಕ್ಟ್ ಆಗಿದೆ, ಆದ್ರೆ ಈಗ ಸರ್ಕಾರವನ್ನ ಕೆಡುವುದಕ್ಕೆ ಸ್ವತಃ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆಯಾ ಅಂತ. ನೋಡಿ, ಸರ್ಕಾರವನ್ನ ಕೆಡುತ್ತಿ ಅಂತೇಳಿ ಯಾರ ಆಲೋಚನೆಯಲ್ಲೂ ಇಲ್ಲ, ಅದು ಯಾರು ಇದನ್ನ ಹುಟ್ಟಾಗ್ತಾರೆ ಅಂತ ನಮಗ್ ಗೊತ್ತಿಲ್ಲ. ನಾವು ಮಾತು ಕೊಟ್ಟ ಹಾಗೆ ಕಾಂಗ್ರೆಸ್ ಪಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು 5 ವರ್ಷಗಳ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ದಾರೆ ಅಂದ ಮಾತ್ರಕ್ಕೆ ನಮ್ಮ ಶಾಸಕರ ಕೆಲಸಗಳು ಆಗ್ಬೇಕು ಅಂತಕ್ಕಂಥ ಅನಿಸಿಕೆ ಮಾತ್ರ ಹೊರತು ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಿ ಸಿದ್ದರಾಮಯ್ಯ ಅವರನ್ನ ಮಾಡ್ತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಅಲ್ಲ ಅಂದ್ರೆ ಈ ರೀತಿಯ ಪ್ಲಾನ್ ಅರ್ಥ ಏನು ಹಾಗಾದ್ರೆ ಅಂತ.
ಅದರ ಅರ್ಥ ಒಳಾರ್ಥ ಏನು ಅಂತಂದ್ರೆ, ಒಂದು ವೇಳೆ ನಾವು ಮುಂದಿನ ಚುನಾವಣೆಯಲ್ಲಿ ನಾವು ಏಕಪಕ್ಷೀಯವಾಗಿ ಅಧಿಕಾರಕ್ಕೆ ಬಂದ್ರೆ ಮುಖ್ಯಮಂತ್ರಿ ಆಗ್ಬೇಕಾಗಿರ್ತಕ್ಕ ನ್ಯಾಚುರಲ್ ಚಾಯ್ಸ್ ಸಿದ್ದರಾಮಯ್ಯನವರು ಮತ್ತೆ ಈಗಲೂ ಕೂಡ ನಮ್ಮ ನಾಯಕರಾಗಿ ಅವರ ಆಶೀರ್ವಾದದಿಂದ ಗೆದ್ದು ಬಂದಿರತಕ್ಕ ನಾವೆಲ್ಲ ಶಾಸಕರು ಇದ್ದೇವೆ. ಅದಕ್ಕೋಸ್ಕರವಾಗಿ ಅವ್ರು ನಮ್ಮ ನಾಯಕರು ಅಂತ ಹೇಳೋ ಭಾವನೆಯಿಂದ ಹೇಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬದಲಾವಣೆ ಮಾಡಿ ಸಿದ್ದರಾಮಯ್ಯವರನ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡು ಯಾವುದೇ ರೀತಿಯ ಅಂತ ಸಂಕುಚಿತ ಹೇಳಿಕೆ ನಮ್ಮ ನಾಯಕರುಗಳು ಕೊಟ್ಟಿಲ್ಲ. ಅಲ್ಲ ಅಲ್ಲ, ಈಗ ಈಗ ಮುಂದಿನ ಎಲೆಕ್ಷನ್ ಗೆ ಸಿದ್ದರಾಮಯ್ಯ ಅವರು ಓಕೆ ಅದು ಒಪ್ಕೊಳ್ಳುವಂತ ವಿಚಾರ ಈಗ ನಿಮ್ಮ ಆಂಗಲ್ ಇಂದ. ಆದ್ರೆ ಆದ್ರೆ ನಾನ್ ಕೇಳ್ತಾ ಇರೋದು ಈಗ ಫ್ರೆಶ್ ಎಲೆಕ್ಷನ್ ಪ್ಲಾನ್ ಗೂ ಮುನ್ನ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿರುವಂತಹ ಕೆಲಸ ಇದು ಅಂತ ಯಾವ ರೀತಿ ಅಂದ್ರೆ ಶಾಸಕರನ್ನ ಮುಂದಿಟ್ಟುಕೊಂಡು ಶಾಸಕರ ಜೊತೆಗೆ ಸಿಎಂ 1-to-1 ಮಾತುಕತೆಗೆ ನಾಯಕರು ಒತ್ತಡ ಹಾಕೋದು, ನಂತರ ಅಸಮಾಧಾನ ವ್ಯಕ್ತಪಡಿಸುವ ರೀತಿ ಪ್ಲಾನ್ ಮಾಡ್ಕೊಳ್ಳೋದು, ನಂತರ ಸ್ಟ್ರೀಮ್ ಲೈನ್ ಮಾಡ್ಬೇಕು ಆಗ್ಲೇಬೇಕು ಎಲ್ಲ ಕೆಲಸ ಅನ್ನೋ ರೀತಿಲಿ ಒತ್ತಡವನ್ನ ಹಾಕೋದು ಅನ್ನುವ ರೀತಿ. ನಿಮ್ಮ ನಿಮ್ಮ ನೇರ ಪ್ರಶ್ನೆಗಳ ನೇರ ಉತ್ತರ ಅಂದ್ರೆ ನಮ್ಮ ಕೆಲಸಗಳು ಆಗ್ಬೇಕು ಅಂತಕ್ಕಂತ ಹೇಳೋ ತಪ್ಪೇನಿದೆ. ಶಾಸಕರ ಜವಾಬ್ದಾರಿ ಇದೆ, ಅವರ ಜವಾಬ್ದಾರಿನ 1.5 ವರ್ಷದಿಂದ ನಾವು ಯಾವ್ದು ಕೆಲಸಗಳು ಪೆಂಡಿಂಗ್ ಇದೆ, 1 ವರ್ಷದಿಂದ ಯಾವ್ದು ಪೆಂಡಿಂಗ್ ಇದೆ ಅದನ್ನೆಲ್ಲ ಮಾಡ್ಕೊಡ್ಬೇಕು. ಯಾಕಂದ್ರೆ ಇಷ್ಟು ದಿನ ಒಂದಲ್ಲ ಒಂದು ನೆಪ ಹೇಳ್ಕೊಂಡು ನಾವು ಸರ್ಕಾರಗಳಲ್ಲಿ ಎಲೆಕ್ಷನ್ ಇತ್ತು ಅದು ಇತ್ತು ಮುಂದೆ ಹೋಯ್ತು, ಈಗಲಾದ್ರೂ ನಾವು ಕೆಲಸ ಮಾಡ್ಲೇಬೇಕಾಗ್ತದೆ, ನಮ್ಮ ಕೆಲಸಗಳು ಆಗ್ಲೇಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಭರವಸೆ ಈಡೇರಿಸತಕ್ಕಂಥದ್ದು ನಮ್ಮ ಶಾಸಕರ ಜವಾಬ್ದಾರಿ ಇದೆ ಅಲ್ವಾ? ಅಲ್ಲ ಹಾಗಿದ್ರೆ ದೋಸ್ತಿಯಲ್ಲೆಲ್ಲ ಸರಿ ಇಲ್ವಾ? ಹಾಗಾದ್ರೆ ಸುತ್ತಿ ಬಳಸಿ ಯಾಕೆ ಹೋಗ್ಬೇಕು, ನೇರವಾಗಿ ಮಾತುಕತೆ ನಡೆಸಬಹುದಲ್ವಾ ನಾಯಕರು? ನೇರ ಮಾತುಕತೆ ಮಾಡ್ಲಿಕ್ಕೆ ಇಂಟರ್ ಪಾರ್ಟಿ ಡೆಮೋಕ್ರೆಸಿ ನಾವು ಜನ ಶಾಸಕರು ಕುತ್ಕೊಂಡು ಮಾತ್ಕೊಂಡು ಮಾತಾಡಿದ ತಕ್ಷಣ ಅದು ಭಿನ್ನಮತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ ಭಿನ್ನಮತ ಅಲ್ಲ, ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಭಿನ್ನಮತ ಅಲ್ಲ. ಇಷ್ಟೆಲ್ಲ ಸುತ್ತಿ ಬಳಸಿ ಪ್ಲಾನ್ ಮಾಡಿ ಸಿಎಂ ಅವರ ಗಮನಕ್ಕೆ ತಂದು ಒತ್ತಡ ಹಾಕೋ ಬದಲು ನಿಮ್ಮ ನಾಯಕರೇ ಕುತ್ಕೊಂಡು ಮಾತಾಡಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಮುಖ್ಯಮಂತ್ರಿಗಳು, ಇದನ್ನ ಸರಿ ಮಾಡ್ಕೋಬೇಕಂತ ಹೇಳ್ಬಹುದಲ್ವಾ? ಈಗ ಈಗ ಅದನ್ನ ಮಾಡ್ಲಿಕ್ಕೆ ಅವರಿಗೆ ಈ ತರ ವ್ಯಾಖ್ಯಾನಗಳು ಬರ್ತಾ ಇರೋದು, ನಾವೇ ಕುತ್ಕೊಂಡು ನಾಯಕರೇ ಮಾಡ್ಕೊಳ್ಳೆ ಕೊಟ್ಟಿರೋ ಅಂತಕ್ಕಂಥದ್ನ ಇದನ್ನ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾ ಇದಾರೆ ಜನ. ನೀವ್ ಏನ್ ಹೇಳಿದ್ರೆ ಅದನ್ನೇ ಮಾಡ್ಲಿಕ್ಕೆ ಕೊಟ್ಟಿರೋದು, ಬೇರೆ ಯಾವ ಡಿಫರೆನ್ಸ್ ಇಲ್ಲ. ಅದೇ ಈಗ ಶಾಸಕರ ಮೂಲಕ ಒತ್ತಡ ಹಾಕಿ ಸಿಎಂ ಮಾಡಿಸುವಂತಹ ಪ್ರಯತ್ನ ಏನಿದೆ ಅಂತ. ಶಾಸಕರು ಅಂದ್ರೆ ಈ ರಾಜ್ಯದ ಜನಗಳ ರೆಪ್ರೆಸೆಂಟೇಟಿವ್ಸ್ ಅವರು, ಅವ್ರಿಲ್ದಿರ ಬೇರೆ ಕೇಳಲಿಕ್ಕೆ ಸಾಧ್ಯ? ನಾನ್ ಹೇಳ್ತಾ ಇರೋದು ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಮುಖ್ಯಮಂತ್ರಿಗಳಿಂದ ಅವರ ಗಮನಕ್ಕೆ ತರಬಹುದಲ್ವಾ ನೇರವಾಗಿ ಅಂತ. ಮುಂದೆ ಹೇಳ್ಬೇಕಾದ್ರೆ ಸಮಸ್ಯೆ ಅಂತಕ್ಕಂಥದ್ದಿಲ್ಲ, ಇನ್ನೂ ಹೆಚ್ಚು ಕೆಲಸಗಳಾಗ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಹೆಚ್ಚು ಕೆಲಸಗಳನ್ನ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಿದ್ದರಾಮಯ್ಯನವರ ಮೂಲಕ ಆಗ್ಲಿ ಅಥವಾ ನಾವೆಲ್ಲರೂ ಕೂಡ ಸೇರಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರತಕ್ಕಂಥದ್ದು ಅಭಿವೃದ್ಧಿಗೋಸ್ಕರ ಹೊರತು ಅಧಿಕಾರಕ್ಕೋಸ್ಕರ ಅಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ಅಧಿಕಾರಕ್ಕೋಸ್ಕರ ನಾವು ಮಾಡ್ತಾ ಇದ್ರೆ ನೀವು ಹೇಳ್ತಾ ಇರೋದು ಸರಿ ಇದೆ, ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಡೀತಾ ಇದೆ ಅಂತ ಖಂಡಿತವಾಗ್ಲೂ ಇಲ್ಲ. ಅಭಿವೃದ್ಧಿ ದೃಷ್ಟಿಕೋನದಿಂದ ಮತ್ತು ನಾವು ಪ್ರಣಾಳಿಕೆಗಳು ಹೇಳಿರ್ತಕ್ಕಂಥ ವಿಚಾರಗಳನ್ನ ಅನುಷ್ಠಾನಗೊಳಿಸಬೇಕು, ಶಾಸಕರ ಜವಾಬ್ದಾರಿಯನ್ನ ಈಡೇರಿಸಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಸಭೆಗಳು ಈ ಮಾತುಗಳು ಬಂದಿದೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂದಾಗ ಖಂಡಿತವಾಗ್ಲೂ ಹೇಳ್ತೀನಿ, ಸಮ್ಮಿಶ್ರ ಸರ್ಕಾರದ ಯೋಜನೆಗಳಿಗಿಂತಲೂ ಉತ್ತಮವಾದ ಯೋಜನೆಗಳನ್ನ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದ್ದೇವೆ. ಅದು ಆ ಸಲುವಾಗಿ ಈ ಅಭಿಮಾನದ ಈ ಮಾತುಗಳು ಬರ್ತಾ ಇವೆ. ಅಲ್ಲ ಹಾಗಿದ್ರೆ ಈಗ 5 ವರ್ಷ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಮುಂದುವರಿಯೋದಕ್ಕೆ ಯಾವುದೇ ಅಡ್ಡಿ ಇಲ್ವಾ ನಿಮ್ಮ ಕಾಂಗ್ರೆಸ್ ಅವರ ಕಡೆಯಿಂದ? ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅಡ್ಡಿ ಆತಂಕಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಶಾಸಕರ ಕಡೆಯಿಂದಲೂ? ನಮ್ಮ ಕಡೆ ಅಂದ್ರೆ ಕಾಂಗ್ರೆಸ್ ಕಡೆನೆ ಹೇಳ್ತದೆ, ಕಾಂಗ್ರೆಸ್ ಶಾಸಕರ ಪರವಾಗಿ ನಾನು ವಕ್ತಾರನ ಹೇಳಿದ ಶಾಸಕರು ಮತ್ತು ಕಾಂಗ್ರೆಸ್ ಪಕ್ಷ ಅಂದ್ರೂ ಕೂಡ ಕೊಟ್ಟ ಮಾತಿನಿಂದ ನಡ್ಕೊಳ್ತದೆ ಹೊರತು ಕೊಟ್ಟ ಮಾತಿನ ವಿರುದ್ಧ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಈಗ ದೋಸ್ತಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ತಾನಾಗೆ ಬಿದ್ದು ಹೋಗುತ್ತೆ ಸರ್ಕಾರ ಅಂತ ಬಿಜೆಪಿ ಈ ಕಡೆ ಹೇಳ್ತಾ ಇದೆ. ಬಿಜೆಪಿಗೆ ಹಗಲು ಗರಿಸುವವರು ಅಧಿಕಾರ ಮಾಡಬೇಕು ಅಂತ ಲಾಲೇಸಿಂದಾಗಿ ಇವತ್ತೆಲ್ಲ 1 ವರ್ಷದಿಂದ ಸುಮಾರು 1 ಡಜನ್ ಟೈಮ್ ಅವರು ಮುಹೂರ್ತಗಳನ್ನ ಕಟ್ಟಿ ವಿಫಲರಾಗಿದ್ದಾರೆ. ಹೈಕಮಾಂಡ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಅವರಿಗೆ ಚೀಮಾರಿ ಹಾಕಿದ್ದಾರೆ. ನಮ್ಮ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ರಿ, ಸರ್ಕಾರ ಡಿಸ್ಟೆಬಿಲೈಸ್ ಹೋಗ್ತೀರಿ ಅಂತೇಳಿ ಆಡಿಯೋ ಸೀಟ್ಗಳೆಲ್ಲ ಬಂದಿವೆ. ಹಾಗಾಗಿ ಅವ್ರ ಹತಾಶೆ ಮನೋಭಾವದಿಂದ ಮಾತಾಡ್ತಾ ಇರೋದಕ್ಕೆ ನಾವ್ಯಾಕೆ ಬೆಲೆ ಕೊಡ್ಬೇಕು ಅದಕ್ಕೆ? ಧನ್ಯವಾದ ನಾಗರಾಜ್ ಯಾದವ್ ಅವರು ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ. ಇದು ಕಾಂಗ್ರೆಸ್ ವಕ್ತಾರರ ಮಾತು. 5 ವರ್ಷ ಸಿಎಂ ಆಗಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಇರ್ತಾರೆ. ಸಿದ್ದರಾಮಯ್ಯ ಅವರನ್ನ ಬದಲಾಯಿಸುವಂತಹ ಅಂದ್ರೆ ಮುಖ್ಯಮಂತ್ರಿಗಳನ್ನ ಬದಲಾಯಿಸಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಯೋಚನೆ ಇಲ್ಲ. ಆದ್ರೆ ನಮ್ಮ ಶಾಸಕರ ಕೆಲಸ ಆಗ್ಬೇಕು, ಇದಕ್ಕೆ ಬೇಕಾದಂತಹ ಒಂದು ಒತ್ತಡವನ್ನಾಗ್ಲಿ ಕೆಲಸವನ್ನಾಗ್ಲಿ ನಾವು ಮಾಡ್ತೀವಿ, ಬಿಟ್ಟರೆ ಸರ್ಕಾರ ಬದಲಿಸುವಂತಹ ಯಾವುದೇ ಪ್ಲಾನ್ ಇಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಪ್ರಸನ್ನ, ಈಗ ಒಂದು ಕಡೆ ದೋಸ್ತಿಯ ನಡುವೆ ಎಲ್ಲವೂ ಸರಿ ಇಲ್ಲ, ಏನೋ ಒಳಗಡೆ ಪ್ಲಾನ್ ನಡೀತಾ ಇದೆ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ಈ ಕಾಂಗ್ರೆಸ್ನ ಈ ಪ್ಲಾನ್ ಈಗ ರಿವೀಲ್ ಆಗಿರೋದ್ರ ಬಗ್ಗೆ. ಆದ್ರೆ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರೆ ಆ ರೀತಿ ಏನೂ ಇಲ್ಲ, 5 ವರ್ಷ ಎಚ್ ಡಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಗಳಾಗಿರ್ಲಿ, ನಾವು ಮುಂದಿನ ಅವಧಿ ಸಿದ್ದರಾಮಯ್ಯ ಅವರಾದ್ರೆ ಒಳ್ಳೇದು ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ.
ಸುಕನ್ಯಾ ಕಾಂಗ್ರೆಸ್ನ ಒಂದೇ ನಿಲುವನ್ನ ತಳ್ಕೊಂಡು 5 ವರ್ಷಗಳ ಕಾಲ ಕುಮಾರಸ್ವಾಮಿ ಅವರ ಕೈಗೆ ಅಧಿಕಾರವನ್ನು ಕೊಡೋದಕ್ಕೆ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಸಿದ್ಧರಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ಧರಿಲ್ಲ. ಆದ್ರೆ ಫಲಿತಾಂಶ ಬರೋ ತನಕ ಕಾದು ನೋಡುವಂತ ತಂತ್ರಕ್ಕೆ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ಮೊರೆ ಹೋಗಿದ್ದಾರೆ. ಫಲಿತಾಂಶ ಬಂದ ನಂತರ ಅದರ ರಿಸಲ್ಟ್, ಅದರ ಇಫೆಕ್ಟ್ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಅದಾದ ನಂತರ ಫಲಿತಾಂಶ ಬಂದ 2-3 ದಿನಕ್ಕೆ ಸಮನ್ವಯ ಸಮಿತಿ ಸಭೆಯನ್ನ ಕರಿಬೇಕು ಅನ್ನೋ ಬಗ್ಗೆ ಈಗಾಗಲೇ ಚರ್ಚೆಯನ್ನ ಮಾಡಲಾಗಿದೆ ಮತ್ತು ಈ ದಿನಾಂಕವನ್ನು ಕೂಡ ನಿಗದಿ ಮಾಡೋದಂದೇ ಬಾಕಿ ಇದೆ. ಸಮನ್ವಯ ಸಮಿತಿ ಸಭೆಯನ್ನ ಯಾಕೆ ಕರಿಬೇಕು ಅಂತಂದ್ರೆ ಕುಮಾರಸ್ವಾಮಿ ಅವರು ನಡೆದುಕೊಳ್ತಾ ಇರುವಂತಹ ರೀತಿಯ ಬಗ್ಗೆಯೇ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕ್ಷೇತ್ರಗಳಿಗೆ ಅನುದಾನದಿಂದ ಹಿಡಿದು ವರ್ಗಾವಣೆಯ ವಿಚಾರದಿಂದ ಹಿಡಿದು ಪ್ರತಿಯೊಂದು ಕೆಲಸ ಕಾರ್ಯಗಳ ವಿಚಾರದಲ್ಲೂ ಕೂಡ ಕುಮಾರಸ್ವಾಮಿ ಅವರ ವರ್ತನೆ ತಮಗೆ ಸರಿ ಹೊಂದುತ್ತಾ ಇಲ್ಲ ಅನ್ನುವಂತ ಆಕ್ಷೇಪ ಮತ್ತು ಆರೋಪವನ್ನ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಶಾಸಕರು ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಇಷ್ಟು ದಿನ ಎಲ್ಲವನ್ನೂ ಸಹಿಸಿಕೊಂಡಿತ್ತು ಮತ್ತು ಅದನ್ನ ಕುಮಾರಸ್ವಾಮಿ ಅವರು ಹೇಗೆ ನಡ್ಕೊಂಡ್ರು ಕೂಡ ಅದನ್ನ ಸಹಿಸಿಕೊಂಡು ಹೋಗ್ತಾ ಇತ್ತು. ಆದ್ರೆ ಚುನಾವಣೆಗಿಂತಲೂ ಮೊದಲೇ ರಾಜ್ಯ ನಾಯಕರು ತೀರ್ಮಾನ ಮಾಡಿದ್ದಾರೆ, ಚುನಾವಣೆ ಫಲಿತಾಂಶ ಬಂದ ನಂತರ ತಕ್ಷಣವೇ ಅದನ್ನ ಸ್ಟ್ರೀಮ್ ಲೈನ್ ಮಾಡಬೇಕು. ಅಂದ್ರೆ ವರ್ಗಾವಣೆ ವಿಚಾರ ಇರಬಹುದು, ಅಧಿಕಾರಿಗಳ ವಿಚಾರ ಇರಬಹುದು, ಅಧಿಕಾರಿಗಳ ನಿಯೋಜನೆ ಇರಬಹುದು, ಯೋಜನೆಗಳಿಗೆ ಅನುಷ್ಠಾನಗಳಿಗೆ ಹಣವನ್ನ ನೀಡುವಂತದ್ದಿರಬಹುದು, ವಿವಿಧ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡುವಂತದ್ದಿರಬಹುದು, ಇದೆಲ್ಲವನ್ನು ಕೂಡ ಸ್ಟ್ರೀಮ್ ಲೈನ್ ಮಾಡಲೇಬೇಕು ಅನ್ನುವಂತ ಒಂದು ಒತ್ತಡವನ್ನ ಕಾಂಗ್ರೆಸ್ ನಾಯಕರು ಹೇರ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದ ಪ್ರಸನ್ನ.